ಇವತ್ತು ನಾನು ನೀರು ಚಟ್ನಿ ಮಾಡ್ತಾ ಇದ್ದೀನಿ. ನೀರು ಚಟ್ನಿ ಮಾಡೋಕ್ಕೆ ಏನೇನು ಬೇಕು ಹೇಳ್ತೀನಿ. ದೋಸೆಗೆ ಇಡ್ಲಿಗೆ ತುಂಬ ಚೆನ್ನಾಗಿರ್ತದೆ. ಸ್ವಲ್ಪ ಕಡಲೆ ತೊಗೊಂಡಿದ್ದೀನಿ, ಉರ್ಗಡಲೆ, ಕಡಲೆಕಾಯಿ ಬೀಜ ಸ್ವಲ್ಪ ತೊಗೊಂಡಿದ್ದೀನಿ, ತೆಂಗಿನಕಾಯಿ, ಸ್ವಲ್ಪ ಕಾಳುಮೆಣಸು, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಶುಂಠಿ, ಸ್ವಲ್ಪ ಹುಣಸೆಹಣ್ಣು, ಒಂದು 8 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ಒಂದು ಸ್ವಲ್ಪ, ಉಪ್ಪು, ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಬೆಳಗ್ಗೆ ಮೆಣಸಿನಕಾಯಿ ಒಂದೆರಡು, ಸಾಸಿವೆ, ಉದ್ದಿನ ಬೇಳೆ, ಸ್ವಲ್ಪ ಎಣ್ಣೆ. ಈ ನೀರು ಚಟ್ನಿ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಕಡಲೆಕಾಯಿ ಬೀಜ ಹುರ್ಕೋತಾ ಇದ್ದೀನಿ. ಕಡಲೆಕಾಯಿ ಬೀಜ ಕೆಂಪಾಳ ಹುರ್ಕೋಬೇಕು. ಈ ಥರ ಕೆಂಪಾಗಬೇಕು ಕಡಲೆಕಾಯಿ ಬೀಜ. ಕಡಲೆಕಾಯಿ ಬೀಜ ಆಗಿದೆ, ಸ್ವಲ್ಪ ಕಡಲೆ ಹಾಕ್ತಾ ಇದ್ದೀನಿ. ಕಡಲೆ ಸ್ವಲ್ಪ ಬೆಚ್ಚಗಾದ್ರೆ ಸಾಕು. ಆಗಿದೆ, ಇಷ್ಟಾದ್ರೆ ಸಾಕು. ಮೆಣಸಿನಕಾಯಿ ಹುರ್ಕೊಳ್ಳೋಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಮೆಣಸಿನಕಾಯಿ ಹುರ್ಕೋತಾ ಇದ್ದೀನಿ. ಮೆಣಸಿನಕಾಯಿ ಮುರ್ಕೊಂಡಿದ್ದೀನಿ, ಇಲ್ಲಾಂದ್ರೆ ಸಿಡಿತೈತೆ. ಒಂದು ಕಡ್ಡಿ ಕರಿಬೇವು ಹಾಕ್ತಾ ಇದ್ದೀನಿ. ಹುಣಸೆಹಣ್ಣು, ಶುಂಠಿ, ಬೆಳ್ಳುಳ್ಳಿ, ಕಾಳುಮೆಣಸು ಎಲ್ಲ ಸ್ವಲ್ಪ ಬಿಸಿ ಆದ್ರೆ ಸಾಕು. ಆಗಿದೆ, ಚಟ್ನಿ ರುಬ್ಕೋತಾ ಇದ್ದೀನಿ. ತೆಂಗಿನಕಾಯಿ, ಕಡಲೆ, ಕಡಲೆಕಾಯಿ ಬೀಜ, ಒಂದು ಸ್ವಲ್ಪ ಉಪ್ಪು, ಹುರ್ಕೊಂಡಿರುವಂಥ ಬೆಳ್ಳುಳ್ಳಿ, ಮೆಣಸಿನಕಾಯಿ, ಶುಂಠಿ, ಹುಣಸೆಹಣ್ಣು, ಕಾಳುಮೆಣಸು, ಒಂದು ಸ್ವಲ್ಪ ನೀರು, ನುಣ್ಣಗೆ ರುಬ್ಕೋಬೇಕು. ಈ ಥರ ನುಣ್ಣಗಾಡಿಸ್ಕೋಬೇಕು. ನುಣ್ಣಗಾಗಿದೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಆಗಿದೆ ಚಟ್ನಿ. ಚಟ್ನಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಆದರೆ ಸಾಕು. ಎಣ್ಣೆ ಕಾದಿದೆ, ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಸಿಡಿಬೇಕು. ಸ್ವಲ್ಪ ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ. ಸಾಸಿವೆ ಸಿಡಿದಿದೆ, ಸಾಸಿವೆ ಸಿಡಿದ್ಮೇಲೆ ಹಾಕಬೇಕು ಉದ್ದಿನ ಬೇಳೆ. ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಬೇಕಂದ್ರೆ ಹಿಂಗೂ ಹಾಕೋಬೋದು, ನಾನು ಹಿಂಗೆ ಹಾಕ್ತಾ ಇಲ್ಲ. ಮೆಣಸಿನಕಾಯಿ, ಬೆಳಗ್ಗೆ ಮೆಣಸಿನಕಾಯಿ, ಆಗಿದೆ ಒಗ್ಗರಣೆ. ಚಟ್ನಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಇನ್ನೊಂದು ಸ್ವಲ್ಪ ತೆಳು ಬೇಕಾದ್ರೆ ಮಾಡ್ಕೋಬೋದು. ಇನ್ನೊಂದು ಸ್ವಲ್ಪ ತೆಳು ಮಾಡ್ತಾ ಇದ್ದೀನಿ. ಇಡ್ಲಿಗಂತೂ ತುಂಬ ಚೆನ್ನಾಗಿರ್ತದೆ ಈ ಚಟ್ನಿ. ಇಡ್ಲಿಗೆ ಅನ್ನಕ್ಕೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರ್ತದೆ. ಈ ಥರ ಮಾಡ್ಕೊಂಡಿದ್ದೀವಿ ನೋಡಿ, ಈ ಥರ ಮಾಡ್ಕೋಬೇಕು. ನೀರು ಚಟ್ನಿ ರೆಡಿ ಆಯಿತು. ಬಿಸಿ ಇಡ್ಲಿಗಂತೂ ತುಂಬ ಚೆನ್ನಾಗಿರ್ತದೆ, ದೋಸೆಗೆ, ಇಡ್ಲಿಗೆ ತುಂಬ ಚೆನ್ನಾಗಿರ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ,